ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. 1961 ಪ್ರಕರಣನ ನಾವು ಮಾಸ್ ಕೇಸ್ ದಾಖಲು ಮಾಡಿದ್ದೀವಿ ಇಲ್ಲಿವರೆಗೆ. ಅದರಲ್ಲಿ ಟೋಟಲ್ ಅಮೌಂಟು 425,300 ರೂಪಾಯಿನ ನಾವು ಮಾಸ್ಕ್ ಇಲ್ಲಿವರೆಗೆ ಫೈನ್ ಅಮೌಂಟ್ ಕಲೆಕ್ಟ್ ಮಾಡಿ. ನಿನ್ನೆ ಒಂದೇ ದಿನ 789 ಪ್ರಕರಣಗಳನ್ನ ನಾವು ದಾಖಲೆ ಮಾಡಿದ್ದೀವಿ. ಸೊ ನಾವು ಎಲ್ಲದು ನಾಟ್ ಓನ್ಲಿ ಮಾಸ್ಕ್ ಕೇಸ್, ಎಲ್ಲ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾವು ಡೈಲಿ ಮಾಡ್ತಾ ಇದ್ದೀವಿ. ಎಲ್ಲ ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಹೋಗಿ ಕಟೌಟ್ ಹಾಕಿ ಬ್ಯಾನರ್ಸು, ಮತ್ತು ಅವ್ರಿಗೆಲ್ಲರಿಗೂ ಅವೇರ್ನೆಸ್ ಮೂಡಿಸುವಂಥದ್ದು, ವೆಹಿಕಲಲ್ಲಿ ಅನೌನ್ಸು, ಎಲ್ಲ ಥರನೂ ಕೂಡ ನಾವು ಇವಾಗ ಅವೇರ್ನೆಸ್ ಪ್ರೋಗ್ರಾಮ್ ಕೋವಿಡ್ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀವಿ. ಅಲ್ಲ ಮಾಡಬೇಕು ಅಂತ, ಯಾಕೆಂದರೆ ನಮ್ಮಲ್ಲಿ ಈ ಲಾಸ್ಟು ಒಂದು 2 ಮಂತ್ಸಲ್ಲಿ ನೋಡಿದಾಗ ತುಂಬ ಮೇಜರ್ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಅದರಲ್ಲೆಲ್ಲ ಮೇಜರ್ ಡೆತ್ ಎಲ್ಲ ನಾವು ಚೆಕ್ ಮಾಡಿದಾಗ ಎಲ್ಲರೂ ಕೂಡ ಡ್ರಿಂಕ್ಸ್ ಇರೋದ್ರಿಂದನೇ ಆಗ್ತಾ ಇದೆ. ಸೊ ಬಟ್ ಅದಕ್ಕೆ ಈಗ ನಾವು ಏನು ಆ್ಯಕ್ಚುಲಿ ಗೌರ್ಮೆಂಟಿಂದ ನಮ್ಗೆ ಇನ್ನೂ ಅದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಇಡಿ ಕೇಸ್ ಹಾಕೋದಕ್ಕೆ. ಅದನ್ನು ಬಿಟ್ಟು ನಾವು ಯಾವ ಥರ ನಮ್ಮ ಪೊಲೀಸರು ಪ್ರೊಟೆಕ್ಟ್ ಮಾಡಿ ಯಾವ ಥರ ಕೋವಿಡ್ ಸ್ಪ್ರೆಡ್ ಆಗದಿರೋ ಥರ ಹೇಗೆ ಮಾಡ್ಬೋದು ಅಂತೇಳಿ ನಾವು ಈಗ ಒಂದು ಡಿಸ್ಕಷನ್ಲಿದ್ದೀವಿ. ಸೊ ಮೇ ಬಿ ನಮ್ಮ ಕಮಿಷನರ್ ಇನ್ನೇನು ಅದ್ರಿಗೆ ಸಂಬಂಧಪಟ್ಟಂಗೆ ನಮಗೆ ಆರ್ಡರ್ ಕೊಡ್ತಾರೆ. ನಾವು ನೈಟ್ ರೌಂಡ್ಸ್ ಎಲ್ಲ ಮಾಡ್ತಿದ್ದೀವಿ, ಬಟ್ ಇದು ಡ್ರಿಂಕ್ಸು ಮತ್ತು ಓವರ್ ಸ್ಪೀಡು, ನೈಟ್ ಪಾರ್ಟೀಸು, ಇದರಿಂದಾಗಿ ಜಾಸ್ತಿ ಕೇಸಸ್ ಆಗಿ ಮಾಡಿದ್ದೀವಿ. ಇವಾಗ ನಮ್ಮ ಮೊನ್ನೆ ನೈಟಲ್ಲಿ 2 ಡೆತ್ಸ್ ಆಯಿತು, ರಿಂಗ್ ರೋಡಲ್ಲಾಯಿತು. ಅದಕ್ಕೆ ಸಂಬಂಧಪಟ್ಟು ನಾವು ಇಮಿಡಿಯೇಟ್ ಸ್ಪಾಟ್ ವಿಸಿಟ್ ಮಾಡಿದ್ದೀವಿ. ಮತ್ತು ಅದು ಹೈವೇ ಇದೆ, ಡೌನ್ ಇದೆ, ತುಂಬ ಓವರ್ ಸ್ಪೀಡ್ ಬರ್ತಿದ್ರು. ನಾವೇ ಸ್ಪಾಟಿಗೆ ಹೋಗಿ ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಮಾಡಿ ವೆಹಿಕಲ್ ಸ್ಲೋ ಡೌನ್ ಮಾಡೋದಕ್ಕೆ ಏನು ಮಾಡಬೇಕು ಅದು ಇಮಿಡಿಯೇಟ್ಲಿ ನಾವು ಮತ್ತೆ ಎಲ್ಲ ಅಲ್ಲೆಲ್ಲ ಏನು ಕ್ರಮಗಳು ಕೈಗೊಳ್ಬೇಕು ಅದೆಲ್ಲ ಮಾಡಿದ್ವಿ. ಮಾಸ್ಕು ಇದುವರೆಗೆ ಟೋಟಲ್ಲು 17,961 ಕೇಸ್ ನಾವು ದಾಖಲು ಮಾಡಿದ್ದೀವಿ. ಫೈನ್ ಅಮೌಂಟು 41,25,300.